ಗೈಸ್, ಇವಾಗ ಬೆಳಗ್ಗೆ ಮಲಗಿರ್ತೀವಿ ಅನ್ಕಡೆ ಅಂದರೆ ರಾತ್ರಿ ಫುಲ್ ಮಲಗಿರ್ತೀವಿ. ಈಗ ಬೆಳಗ್ಗೆ ಈಗ ಒಂದು ಅಲಾರಾಮ್ ಹಿಡಿಯುತ್ತೆ ಒಂದು 5 ಗಂಟೆಗೋ ಅಥವಾ 5:30 ಹಂಗೋ, ಅದನ್ನು ಆಫ್ ಮಾಡಿಬಿಟ್ಟು ಮತ್ತೆ ಮಲಗೋದಿದೆಯಲ್ಲ, ಅದ್ರದ್ದು ಮಜಾನೇ ಬೇರೆ. ಅದೇ ಏನಾದರೂ ಇವಾಗ ನಾವೇನು ಅಲಾರಾಮ್ ಏನು ಇಟ್ಟಿಲ್ಲ ಅಂದರೆ ಅಷ್ಟು ಜಾಸ್ತಿ ಅಂದರೆ ನಿದ್ದೆಷ್ಟು ಕಂಪ್ಲೀಟಾಗಿ ಬರಲ್ಲ ಹೇಳ್ಬೇಕಾದ್ರೆ. ನನಗದು ಎಕ್ಸ್ಪೀರಿಯೆನ್ಸ್ ಆಗೈತೆ. ಅದೇ ಏನಾದರೂ ಹಿಂಗೆ ಅಲಾರಾಮ್ ಹೊಡೆದ್ಬಿಟ್ಟು ಆಫ್ ಮಾಡಿಬಿಟ್ಟು ಮಲ್ಕೊಂಡ್ರಂತೂ ಅದ್ರ ಮಜಾನೇ ಬೇರೆ ಮಾತ್ರ. ಅದು ಏನೋ ಒಂಥರ ಖುಷಿ ಗುರು, ಖುಷಿ ಅಂದರೆ ಇನ್ನೂ ಜಾಸ್ತಿ ನಿದ್ದೆ ಬರುತ್ತೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಆ್ಯಕ್ಚುಲಿ ಇವಾಗ ನಾನು ಇಲ್ಲಿ ಚಾರ್ಲಿನ ಇಟ್ಕೊಂಡಿದ್ದೆ, ಪಾಪ ಇವನ್ನ ಇಟ್ಕೊಳ್ಳೋದು ಲೇಟ್ ಆಗೈತೆ, 9:30 ಆಗೈತೆ. ಬೇಗ ಕಕ್ಕ ಮಾಡೋ ಚಾರ್ಲಿ. ಇದು ಡ್ರೈ ಫ್ರೂಟ್ಸ್ ನೆನ್ಸಿಲ್ವಾ? ಹಾಂ ಗಾಯ್ಸ್, ನಮ್ಮಮ್ಮ ಇವತ್ತು ಡ್ರೈ ಫ್ರೂಟ್ಸ್ ನೆನ್ಸಿಲ್ಲ, ನೆನ್ನೆನೂ ಡ್ರೈ ಫ್ರೂಟ್ಸ್ ನೆನ್ಸಿರಲಿಲ್ಲ. ಏನಕ್ಕೆ ಮೊನ್ನೆ ಸ್ವಲ್ಪ ಕೆಲಸ ಇತ್ತು ಅದೇ ದೇವರಿಂದು, ಜೊತೆಗೆ ನೆನ್ನೆ ಬೇರೆ ಮೋಸ್ಟ್ಲಿ ಕರೆಕ್ಟ್ ನೆನ್ನೆ ಬೇಗ ಮಲ್ಕೊಂಡಿದ್ರು, ಅದಕ್ಕೆ ಮೋಸ್ಟ್ಲಿ ಮರ್ತವ್ರ ಏನೋ. ಬಟ್ ಇವತ್ತು ಕಾಫಿ ಕೊಟ್ಟರು. ಕ್ಯಾಮ ಟಾಪರ್ ಗಾಯ್ಸ್, ಮನೆ ಹತ್ರಕ್ಕೆ ನಮ್ಮ ಟಾಪರ್ ಬಂದವ್ರೆ. ಅದು ನಂಗೀಗ ನಾಳಿದ್ದು ಎಕ್ಸಾಮ್ ಐತೆ, ಅದಕ್ಕೆ ಹೇಳ್ಕೊಡಕ್ ಬಂದವ್ರೆ. ಮತ್ತೆ ನಾನು ನೀನೇ ಹೇಳ್ಕೊಡಂಗಾಗಿದ್ದೀರಾ, ನಾನೆಲ್ಲ ಪಾಸ್ ಮಾಡ್ಕೊಡೋದು. ಮತ್ತೆ ಈಗ ಬಾರ್ಲಲ್ಲಿ ಮನೆಗೆ ಈಗ ಎಣ್ಣೆ ಹಚ್ಕೊಡು ಅಂತ ತಲೆಗೆ. ಹಾಂ, ನಾನೇ ಎಣ್ಣೆ ಹಚ್ಕೊಳ್ಳಲ್ಲ ಕೂದಲು. ಮೊನ್ನೆ ಹಚ್ಕೊಂಡಿದ್ದಲ್ಲ, ಮೊನ್ನೆ ಅಷ್ಟೊಂದು ವೈಟ್ ಇಯರ್ಸ್ ಆಗೈತೆ. ಇನ್ನೇನು ನಿಮ್ಮಂಗೆ ನಮ್ಮಂಗೆ ಏನಪ್ಪ. ಮತ್ತೆ ಗೈಸ್, ಇತ್ತೀಚೆಗೆ ನಮ್ಮಪ್ಪ ಹೆಂಗೆ ಅಂದರೆ ಎಷ್ಟು ಶೆಡ್ ಮೇಲೆ ಪ್ರೀತಿ ತೋರಿಸ್ತವ್ರೆ ಅಂದರೆ, ನೆನ್ನೆ ಮನೆಗೆ ಒಳಗಡೆ ಬಂದಿದ್ದು 12:30 ಬಂದವ್ರು ಗೊತ್ತಾ, ಶೆಡ್ಡಿಂದ ಫುಲ್ಲು ಶೆಡ್ಡಲ್ಲಿ ಫುಲ್ಲು ಕ್ಲೀನ್ ಮಾಡ್ತವ್ರೆ. ಅದು ಬೇರೆ ಶೆಡ್ಡಲ್ಲಿ 1:30 ಆಯ್ತಾ? ಅಯ್ಯೋ ಶಿವ, ಆ 1:30 ಕಾರ್ ಕ್ಲೀನ್ ಮಾಡ್ಕೊಂಡು ಕಾರ್ ಎಲ್ಲ ಒರೆಸ್ಕೊಂಡು ನಾನು ಒಂದು 12:30 ಹೋದೆ ಎಡಿಟಿಂಗ್ ಎಲ್ಲ ಮುಗಿಸ್ಬಿಟ್ಟು ನಮ್ಮಪ್ಪನ ಕರೆಯೋಣ ಅಂತ ಹೋದೆ. ನಮ್ಮಪ್ಪ ಅವನು ತಡೀಲಿದ್ದೆ, ಹೋಗಿರು ನಾನು ಬರ್ತೀನಿ ಅಂತ ಹೇಳಿ ಕಳ್ಸಿದ್ರು. ಆಮೇಲೆ ನೋಡಿದ್ರೆ 1:00 ಬಂದವ್ರೆ. ಸೊ ಇವಾಗಲೂ ಅಷ್ಟೇ ಅಲ್ಲಿ ಮೇಲೆ ಏನೋ ಕೆಲಸ ಏನೋ ಮಾಡ್ತಾರೆ, ಏನು ಮಾಡ್ತಾರೋ ಗೊತ್ತಿಲ್ಲ. ನೋಡಿ ಇಲ್ಲಿ ಸಾಂಗ್ ಹಾಕೊಂಡವ್ರೆ ತಡೀರಿ. ಗಮ್ಮಾಗ್ತಿದ್ದೀರಾ? ಈ ಗಮ್ಗಿಂತ ಪಾಪ ಅದೇ ಮಾಮೂಲಿ ಗಿಲಾವ್ ತರ ಮಾಡಿದ್ರೆ ಗಿಲಾವ್ ತರ ಮಾಡಕ್ಕೆ ಮಗನೇ ಮಾಡ್ಸದ್ರ ಆಗುತ್ತಿದ್ ನೋಡೋಣ. ಹಾಕ್ಬಿಟ್ಟು ಇದ್ರ ಮೇಲೆ ಹಿಂಗೆ ಒಂದು ಟಾರ್ಚ್ ಇಟ್ ಹಾಕ್ತೀನಿ. ಇಷ್ಟ ಅಗ್ಲಿಕ್ಕೆ ಇಲ್ಲಿಂದ ಹಿಂಗೆ ನೋಡಲ್ಲ ಕಟ್ ಮಾಡಿ ಹಾಕೋಣ. ಗೈಸ್, ನಮ್ಮಮ್ಮ ಇಲ್ಲಿ ಫುಲ್ ಗಮ್ ಗಮವಾಗಿ ಚಿಕನ್ ಏನ ಮಾಡ್ತಾವ್ರೆ, ಚಿಕನ್ ಬಿರಿ ಅದೇ ಬಿರಿಯಾನಿ ಮಾಡ್ತಾವ್ರೆ, ಜೊತೆಗೆ ಕಬಾಬ್ ಮಾಡ್ತಾವ್ರೆ. ಇಲ್ಲಿ ಹೆಂಗ್ ಸ್ಮೆಲ್ ಬರ್ತೈತೆ ಅಂದ್ರೆ ಹೊಟ್ಟೆ ಬೇರೆ ಫುಲ್ ಹಸು ಬೇರೆ ಆಗ್ತೈತೆ, ಊಟ ಬೇರೆ ಮಾಡಿಲ್ಲ. ನಮ್ಮಮ್ಮ ಈಗ ಊಟ ಬೇರೆ ಈಗ ಲೇಟಾಗಿ ಬೇರೆ ಅಡುಗೆ ಮಾಡ್ತಾವ್ರೆ. ಅದು ಬೇರೆ ಈಗ ನಮ್ಮಪ್ಪ ಬಾ ಇಲ್ಲಿ ಹಂಗೆ ಸ್ವಲ್ಪ ಕೆಲಸ ಮಾಡು ಅಂತ ಈಗ ಕರೆದವ್ರೆ. ಏನು ಕೆಲಸ ಅಂದರೆ ಅದೇ ಅಲ್ಲೇ ಶೀಟ್ ಮೇಲೆ ಸೈಡಲ್ಲಿ ಸ್ವಲ್ಪ ಬಾರ್ಡ್ರಲ್ಲಿ ಬಿರುಕು ಥರ ಬಿಟ್ಟಿತ್ತು ಅದು ಶೆಡ್ಡಿನ ಶೀಟು, ಅದಕ್ಕೇ ಇವಾಗ ಟಾರ್ ಶೀಟ್ ಹಾಕೋಣ ಅಂತ ಈಗ ಹೇಳ್ತವ್ರೆ. ಈಗ ಆಲ್ರೆಡಿ ಈಗ ಕೆಲಸ ಶುರು ಮಾಡಿದ್ದೀವಿ, ಬನ್ನಿ ತೋರಿಸ್ತೀನಿ. ಇವ್ನು ನೋಡಿ ಇಲ್ಲಿ ಹೆಂಗೆ ಮಲ್ಗೋನಿಲ್ಲ ಆರಾಮಾಗಿ ನೋಡಿ. ಇದೇ ಟಾರ್ ಶೀಟು ಕ್ಲೀನಾಗಿ ಮೆಜರ್ಮೆಂಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಇಲ್ಲಿ ಸೈಡ್ ಬಾರ್ಡ್ರಲ್ಲಿಗೆ ಅಂಟಿಸ್ತಿದ್ದೀವಿ. ಈಗ ಹಂಗೆ ಫುಲ್ ಅಲ್ಲಿಂದ ಇಲ್ಲಿವರೆಗೂ ಹಾಕ್ಬೇಕು. ಇವತ್ತಂತೂ ವೆದರ್ ಸಹಿ ಕೈತು, ಫುಲ್ಲು ಬಿಸಿಲು. ಗೈಸ್, ನಮ್ಮಮ್ಮ ಇವಾಗ ಊಟಕ್ಕೀಗ ಕರೆದ್ರು ಬಾತ್ರಿಗೆ ಊಟ ಮಾಡುವಂಥ ಟೈಮ್ ಬೇರೆ. ಈಗ 4 ಗಂಟೆ ಆಗಿದ್ರು. ಇವತ್ತು ನಮ್ಮ ಮನೇಲಿ ಊಟ ಏನೋ ಬಿರಿಯಾನಿ ಕಬಾಬ್ ಮಾಡೋರೆ ಅಪ್ಪ. ಅದು ಬೇರೆ ಬೆಳಗ್ಗೆ ಬೇರೆ ಎಣ್ಣೆ ಬೇರೆ ಹಚ್ಕೊಂಡಿದ್ದೆ. ಹೆಂಗಾಗಿದ್ದಿ ನೋಡಿ, ಬಿಸಿಲಲ್ಲಿ ಬೇರೆ ಸ್ವಲ್ಪ ಕೆಲಸ ಎಲ್ಲ ಮಾಡಿದೆ. ಕೆಲಸ ನಾನೇನು ಮಾಡಲಿಲ್ಲ, ಆ್ಯಕ್ಚುಲಿ ನಮ್ಮಪ್ಪನೇ ಮಾಡಿದ್ದು ಕೆಲಸ ಜಾಸ್ತಿ. ಗೈಸ್, ಕಣ್ಣು ಒಳಗಡೆ ಎಲ್ಲ ಕೊಬ್ಬರೆಣ್ಣೆ ಎಲ್ಲ ಹೋಗಿ ಕಣ್ಣೆಲ್ಲ ಲೈಟ್ ಲೈಟಾಗಿ ಉರಿತೈತೆ ಇದಪ್ಪ. ಅಪ್ಪ ಉರಿತೈತೆ, ಯಾಕೆ ಉರಿಯಲ್ಲ ಇವಾಗ? ನಂಗೆ ಉರಿತಿಲ್ವಾ? ಕುಡು ಕುಡು ಹಾಕೊಡು ಫಸ್ಟು ಹೊಟ್ಟೆ ಬರೋಷ್ಟು. ಇದು ಮೊಸರು ಗೊಜ್ಜು ಮಾಡಿಲ್ವಾ?
ದಾಳಿಂಬೆ ಮರ ಕೊಟ್ಟಿದ್ಯಾ? ಅಲ್ಲ ಕಣಮ್ಮ, ಸಪ್ರೇಟ್ ಪ್ಲೇಟಿಗೆ ಹಾಕೋದಲ್ವಾ ಕಬಾಬ? ಇಲ್ಲಿ ಒಂದಕ್ಕೆ ಹಾಕಿದ್ರೆ ಒಂದೇ ತಟ್ಟೆಗೆ ಹಾಕಿದ್ಯಲ್ಲ. ಏ ತಿನ್ನಕ್ಕಾದ್ರೆ ಆಯ್ತದೆ ನಮ್ಮ ಗಾಯ್ಸ್. ನಮ್ಮಮ್ಮ ತಟ್ಟೆಗೆ ಊಟ ಹಾಕೊಟ್ಟವ್ರೆ ಬಿರಿಯಾನಿ ಮತ್ತು ಕಬಾಬ್, ಆದರೆ ಒಂದೇ ತಟ್ಟೆಗೆ ಬಿರಿಯಾನಿ ಜೊತೆಗೆ ಕಬಾಬು ಹಾಕೊಟ್ಟವ್ರಪ್ಪ. ಗೈಸ್, ಊಟ ಆದ್ಮೇಲೆ ಸ್ನಾನ ಮಾಡೋಣ ಅಂತ ಸ್ನಾನ ಮಾಡ್ಕೊಂಡೆ. ಚೆನ್ನಾಗೆ ಬಿಸಿಲೆಲ್ಲ ಇತ್ತು, ಬಟ್ ತಗೊಳ್ರಪ್ಪ ಸಡನ್ ಆಗಿ ಲೈಟ್ ಲೈಟ್ ಆಗಿ ಗುಡುಗಿ ಇವಾಗ ಜೋರಾಗಿ ಈಗ ಮಳೆ ಬೇರೆ ಬರ್ತೈತೆ. ಹಂಗಂತ ಅಲ್ಲಿ ನಮ್ಮ ಅಪ್ಪ ಮೊನ್ನೆ ಅಲ್ಲಿ ಇದು ಪೈಪಿಗೆ ಅಲ್ಲಿ ತಂತಿ ಕಟ್ಟಿ ಅದನ್ನ ಫೋಲ್ಡ್ ಮಾಡಿದ್ರಲ್ಲ ಪೈಪು, ಅದೇ ಹಿಂಗೆ ಹಿಂಗೆ ಕರ್ವು, ಅದು ಕ್ಲೀನಾಗಿ ಅಲ್ಲೆಲ್ಲ ನೀರೆಲ್ಲ ಕ್ಲೀನಾಗಿ ಪಾಸ್ ಆಗ್ತೈತೆ, ಎಲ್ಲೂ ಮಧ್ಯದಿಂದ ಎಲ್ಲೂ ಸೋರ್ತಿಲ್ಲ ನೀರು. ಇವಾಗ ನಮ್ಮ ಅಮ್ಮ ಇಲ್ಲಿ ಕ್ಲೀನ್ ಮಾಡ್ತಾವ್ರೆ ಇಲ್ಲಿ, ಅಂದರೆ ಸ್ವಲ್ಪ ಇಲ್ಲಿ ಮಣ್ಣೆಲ್ಲ ಕುತ್ತಿತ್ತಾ ಆ ಮಣ್ಣಿನಲ್ಲ ಈಗ ತೆಗಿತಾವ್ರೆ, ತೆಗ್ದಿಲ್ಲ ಅಂದರೆ ಫುಲ್ಲು ಸ್ವಿಮ್ಮಿಂಗ್ ಪೂಲ್ ಆಗ್ಬಿಡುತ್ತೆ ಆಮೇಲೆ. ಆದರೂ ನಿಜ ಗುರು, ವೆದರನ್ನ ನಂಬಕ್ಕೆ ಆಗಲ್ಲ. ಇದನ್ನ ನಾನು ನನ್ನ ಬ್ಲಾಗಲ್ಲಿ ಎಷ್ಟಲ್ಲ ಹೇಳಿದ್ದೀನಿ ಗೊತ್ತಾ, ವೆದರ್ ನಂಬಕ್ಕಾಗಲ್ಲ ಅಂತ. ಹಲೋ ಪಪ್ಪ, ವೆದರನ್ನ ನಂಬಕ್ಕಾಗಲ್ಲ. ಅಮ್ಮ ಈ ಚೀಲ ಏ, ನಾನು ಇವಾಗ ಹಾಕಿದ್ದು ಸ್ಕೂಟಿ ತೆಗಿಬೇಕಿದ್ರೆ. ಮತ್ತೆ ಯಾರ್ದದು? ಮತ್ತೆ ಅದ್ಯಾರ್ದು? ಒಣಗಿದ ಚೀಲ, ಒಣಗಿಲ್ಲ ಅಂದ್ರೆ ಅದೊಂಥರ ಇಷ್ಟೇ. ಗಾಯ್ಸ್, ನಮ್ಮಮ್ಮ ಹಿಂಗೆ ನಾನು ಹೇಳಿದೆ ನಮ್ಮಮ್ಮಂಗೆ, ನೀನು ಕ್ಯಾಮ್ರಾ ಆಫ್ ಆಗಿದ್ದಾಗ ಹೆಂಗಿರ್ತೀಯ ಸೇಮ್ ನೀನು ಕ್ಯಾಮ್ರಾ ಆನ್ ಮಾಡಾದ್ಮೇಲೆ ನೀನು ಹಂಗೆ ಇರಬೇಕು. ಅದಕ್ಕೆ ನಮ್ಮಮ್ಮ ಇವಾಗ ಹಿಂಗೆ ಆಡ್ತಾರೆ, ಹಿಂಗೆ ಒಳ್ಳೆ ಕೋತಿ 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 ಥರ ಆಡ್ತಾರೆ ನಮ್ಮಮ್ಮ. ಟಿ ವಿ ಟೀಟ್ ಇದೆಯಾ ಗಾಯ್ಸ್? ಹಂಗಂತ ನಾನು ನಿಮಗೆ ಹೇಳೋದೇ ಮರ್ತೆ. ಹಂಗಂತ ನಮ್ಮ ಗಾನವಿ ಇಲ್ಲಿ ಮನೆಗೆ ಬಂದವಳೆ, ಆ್ಯಕ್ಚುಲಿ ಮೊನ್ನೆ ಹಂಗೆ ಕರ್ಕೊಂಡು ಬಂದಿತ್ತು, ಇವಳಿಗೆ ಫುಲ್ಲು ಜ್ವರ ಇತ್ತು ಅಂತ ರಾತ್ರಿ ಹೋಗ್ಬಿಟ್ಟು ಅತ್ಲಗೆ ಕರ್ಕೊಂಡ್ಬಿಟ್ಟು ಬಂದಿದ್ದು. ಫುಲ್ಲು ಹೈಪರ್ ಜ್ವರ, ಹೈಪರ್ ಜ್ವರ ಇಂದ ಏನೇನೋ ಮಾತಾಡ್ತವಳೆ. ಅದು ಏನಕ್ಕೆ ಗೊತ್ತಾ, ಜ್ವರ ಬಂದಿದ್ದು ಇವಳಿಗೆ ಏನಕ್ಕೆ ಹೇಳು? ಮಳಲಿ ಹಿಂಗೆ ಎಲ್ಲರೂ ಕೂತಿದ್ರಂತೆ ಅಲ್ಲೇ ಮನೆ ಮುಂದೆ. ಅವಾಗ ಒಂದು ಹಸು ಇತ್ತು, ಅದೇ ಮಾಮೂಲಿ ಹಸು ಮುಂದೆ ಕಟ್ಟಾಕಿದ್ರಂತೆ ನಮ್ಮ ತಾತ. ಅವಾಗ ಏನಾಯ್ತಂತೆ ಗೊತ್ತಾ, ಯಾವುದೋ ಒಂದು ಹುಚ್ಚನಾಯಿ ಬಂದ್ಬಿಟ್ಟು ಹಸುಗೆ ಬಾಯಿ ಹತ್ರಕ್ಕೆ ಕಚ್ಚೆ ಬಿಡ್ತಂತೆ, ಕಚ್ಚಾದ್ಮೇಲೆ ಬಿಡ್ತಾನೆ ಇಲ್ವಂತೆ, ಫುಲ್ಲು ರಕ್ತ ಎಲ್ಲ ಫುಲ್ಲು ಸೋರ್ತು. ಅದು ನಮ್ಮ ಗಾನವಿ ಫುಲ್ಲು ಲೈವಲ್ಲಿ ನೋಡ್ಬಿಟ್ಟು ಅದನ್ನ ನೆಂಚ್ಕೊಂಡು ಸಂಜೆ ಟೈಮಲ್ಲಿ ಜ್ವರ ಬಂದೈತೆ ಅವಳಿಗೆ. ಅಲ್ಲ, ಪಿಂಗಾಣಿಗಿಂತ ಗಾಜಿನ ಗ್ಲಾಸಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಅಂತ ಎಲ್ಲ ಹೇಳ್ಬೇಕಾ? ನಾನು ಗಾಜಿನ ಗ್ಲಾಸ್ ನಾನು ತೊಳಿತೀನಿ. ಗಾಜಿನ ಗ್ಲಾಸ್ ಇಟ್ಟಿಲ್ಲ, ಒಂದು ಒಂದು ಇಲ್ಲಿ ಇಟ್ಟಿಲ್ವಾ? ಅಮ್ಮ ಅಥವಾ ಇದಕ್ಕೆ ಇದಕ್ಕೆ ಹಾಕೊಡ್ತೀಯಾ ಈ ತರ ಗ್ಲಾಸ್? ಗಾಯಿಸ್ ನೋಡಿ ಹೆಂಗೈತೆ ವೈನ್ ಗ್ಲಾಸ್. ನೀ ನಮ್ಮನೇಲಿ ಯಾರು ವೈನ್ ಕುಡಿಯಲ್ಲ, ಹಾಕೊಡು ಟೀನೆ. ಅಮ್ಮ ಟೀ ಹಾಕೊಂಡು ಒಲಿ ಇದು ಅಮ್ಮ ಹಿಂಗೆ ಇದೆ ಇಟ್ಕೊಳ್ಳೋದು ಅಮ್ಮ ಇಲ್ಲಿ ಹಿಂಗೆ ಅಮ್ಮ ಇಲ್ಲಿ ಕಾಣಿಸಿದ್ಯಲ್ಲ ಹಿಂಗೆ ಇಟ್ಕೊಂಡು ಕುಡಿಯೋದು. ನಾನು ಅಲ್ಲಿ ಕ್ಲಬ್ಬಿಗೆಲ್ಲ ಹೋಯ್ತೀವಲ್ಲ ನಾವು. ಹ್ಞೂ ಗೈಸ್, ಹಂಗಂತ ಸುಮಾರು ಜನಕ್ಕೆ ನನ್ನ ಏಜ್ ಮೇಲೆ ತುಂಬಾ ಡೌಟ್ ಐತೆ. ಆಕ್ಚುಲಿ ನನ್ನ ಏಜ್ ಸ್ವೀಟ್ 19 ಗೊತ್ತಾ, 2005 ನಾನು 2005 ಏಜ್ 19. ಸುಮಾರು ಜನ ಒಂದು 21-22 ಅನ್ಕೊಂಡಿರ್ತಾರಮ್ಮ ನನ್ ಗಡ್ಡ ಮೀಸೆ ಬಂದಿರೋದಕ್ಕೆ. ಅಲ್ಲ ನಂಗು ಅಣ್ಣಂಗೂ ಕಂಪೇರ್ ಮಾಡಿದಾಗ ನಾನು ಅಣ್ಣನ ತರನೇ ಕಾಣೋದು. ಗೈಸ್, ಗುಡುಗ್ತಿರೋದಕ್ಕೆ ನಮ್ಮ ಮನೇಲಿ ನಮ್ಮಮ್ಮ ಈಗ ಟಿ ವಿ ಸ್ವಿಚ್ ಎಲ್ಲ ಆಫ್ ಮಾಡಿದ್ರಿ, ಈಗ ಅಂದರೆ ಫುಲ್ ತೆಗ್ದೇ ಬಿಟ್ರು, ಈಗ ಗುಡುಗ್ತಿಲ್ಲ, ಈಗ ಹಾಕ್ಬೋದು ತಾನೇ? ಗುಡುಗಿಗೆ ಏನಾಗಲ್ಲ, ಸಿಡ್ಲು ಹೊಡಿ ಬರೋದು ಮೊದಲೇ. ಗುಡುಗಿಗೆ ಏನಾಗಲ್ಲ, ಒರಿಜಿನಾಲಿಟಿ ಹೋಯ್ತು. ಏನಕ್ಕೆ ಇವಾಗ ಲಾಸ್ಟ್ ಟೈಮು ನಾವು ಸ್ಯಾಮ್ಸಂಗ್ ಇದ್ದಾಗ ರಿಪೇರಿ ಮಾಡಿಸಿದ್ಕೆ ಪಪ್ಪು ಬೇಜಾರಾಗಿ ಸೋನಿ ತಂದಿದ್ದು, ಅದಕ್ಕೆ ಮತ್ತೆ ಇದು ಪ್ರಾಬ್ಲಮ್ ಬಂದ್ರೆ ನೆಕ್ಸ್ಟ್ ನೆಕ್ಸ್ಟ್ ಯಾವುದು ನೆಕ್ಸ್ಟ್ ಬೇರೆ ನಿನಗೆ ನೆಕ್ಸ್ಟ್ ನೀನು ತಗೊಂಬ ಆ್ಯಪಲ್ಲು ನೆಕ್ಸ್ಟು ಮೊಬೈಲು.
ಆಪಲ್ ಟಿವಿನೂ ಇದೆಯಾ? ಇಲ್ಲ. ಗನೋ ಕರೆಕ್ಟಾಗಿ ಹೇಳಿ, ಟೀ ಹೆಂಗೈತೆ? ಅದಕ್ಕೆ ಕೇಳಿದ್ದ. ಟೀ ಆಕ್ಚುಲಿ ಓಕೆ ಓಕೆ ಇದ್ದಂಗೆ ಐತೆ. ಗೈಸ್, ನಮ್ಮಮ್ಮ ಟೀಗೆ ಸಕ್ಕರೆನೇ ಹಾಕಿಲ್ಲ ಅನ್ಸುತ್ತೆ, ಫುಲ್ಲು ಸಪ್ಪೆ ಐತೆ ಟೀ. ಮೋಸ್ಟ್ಲಿ ಪಪ್ಪಂಗೆ ಕರೆಕ್ಟ್ ಆಗೈತೆ ಅನ್ಸುತ್ತಲ್ಲ. ಚಪ್ಪಲಿ ಫೋನ್ ಸೈಡಿ ಕರ್ ಇಡು, ಅದಕ್ಕೆ ಯಾಕೆ ತುದಿ ತುದಿಲಿ ಹಾಕಿರ್ತೀಯಲ್ಲ. ಗೈಸ್, ಆಕ್ಚುಲಿ ಇದು ನೆಕ್ಸ್ಟ್ ಡೇ. ಆಕ್ಚುಲಿ ಬೆಳಗ್ಗೆ ಇದ್ದು ಬೇಗ ವ್ಲಾಗ್ ಎಡಿಟ್ ಮಾಡೋಣ ಅನ್ಕೊಂಡೆ, ಬಟ್ ಅದು ಆಗ್ಲಿಲ್ಲ. ಅಂತೂ ಒಂದು ಸ್ವಲ್ಪ ಲೇಟ್ ಆಗಿ ಇದ್ದೆ ಬಿಡಿ. ಈಗ ಟೈಮ್ ಈಗ 9 ಗಂಟೆ ಆಗೈತೆ. ಈಗ ಬೇಗ ಬೇಗ ವ್ಲಾಗ್ ಅನ್ನ ಈಗ ಸೇವ್ ಎಲ್ಲ ಮಾಡಿ ಈಗ ಅಪ್ಲೋಡ್ ಮಾಡ್ಬೇಕು. ಗೈಸ್, ಇಲ್ಲಿವರೆಗ ವ್ಲಾಗ್ ಬಿಡಿದ್ರೆ ಲೈಕ್ ಪಡಿ, ಚಾಲಾಗಿ ಸುಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡಿ. ಗೈಸ್, ಮತ್ತೆ ನಾಳೆ ಬೆಳಗ್ಗೆ ಹಿಂಗೆ ಸಿಗ್ತೀನಿ. ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.